ಇದು ಜೆಡಿಎಸ್ ನ ಭದ್ರಕೋಟೆ ಅಂತ ಹೇಳಿ ಇದುವರೆಗೂ ನಡೆಯತಾ ಇತ್ತು ಭದ್ರಕೋಟೆ ಒಡೆದೋಗಿದೆ ಭದ್ರಕೋಟೆ ಚಿತ್ರ ಚಿತ್ರ ಆಗುತ್ತೆ ಏಳಕ್ಕೂ ಏಳು ನಾವು ಗೆಲ್ಲುವಂತ ಶಕ್ತಿ ನಮಗೆ ಈ ದಿನ ಶಕ್ತಿಯನ್ನು ತುಂಬೋದಕ್ಕೆ ನಮ್ಮ ವಿಪಿ ಇಂದ ಬಂದು ಅಧಿಕಾರಿಯಂತೆ ನಮಗೆ ಶಕ್ತಿಯನ್ನು ತುಂಬಕ್ಕೆ ಬಂದಿದ್ದಾರೆ ನರೇಂದ್ರ ಮೋದಿ ಅವರು ಆಶೀರ್ವಾದ ಮಾಡೋಗಿದ್ದಾರೆ ಅಮಿತ್ ಶಾ ಮಾಡೋಗಿದ್ದಾರೆ ಈ ದಿನ ಗುರುಗಳು ಬಂದು ಪೂಜ್ಯ ಗುರುಗಳು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ನಾವು ಏಳಕ್ಕೆ ಏಳು ಸೀಟನ ಗೆಲ್ಲೋದ್ರಲ್ಲಿ ಯಾವ ಭಯ ಇಲ್ಲ ನೀವು ಅತಿ ಹೆಚ್ಚಿನ ಶಕ್ತಿಯನ್ನು ನಮ್ಮೆಲ್ಲರಿಗೂ ತುಂಬಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ಗುರುವೀರರೇ ಇದು ಜೆಡಿಎಸ್ ನ ಭದ್ರಕೋಟೆ ಅಂತ ಹೇಳಿ ಇದುವರೆಗೂ ನಡೆಯತಾ ಇತ್ತು ಭದ್ರಕೋಟೆ ಒಡೆದೋಗಿದೆ ಭದ್ರಕೋಟೆ ಚಿತ್ರ ಚಿತ್ರ ಆಗುತ್ತೆ ಏಳಕ್ಕೂ ಏಳು ನಾವು ಗೆಲ್ಲುವಂತ ಶಕ್ತಿ ನಮಗೆ ಈ ದಿನ ಶಕ್ತಿಯನ್ನು ತುಂಬೋದಕ್ಕೆ ನಮ್ಮ ವಿಪಿ ಇಂದ ಬಂದು ಅಧಿಕಾರಿಯಂತೆ ನಮಗೆ ಶಕ್ತಿಯನ್ನು ತುಂಬಕ್ಕೆ ಬಂದಿದ್ದಾರೆ ನರೇಂದ್ರ ಮೋದಿ ಅವರು ಆಶೀರ್ವಾದ ಮಾಡೋಗಿದ್ದಾರೆ ಅಮಿತ್ ಶಾ ಮಾಡೋಗಿದ್ದಾರೆ ಈ ದಿನ ಗುರುಗಳು ಬಂದು ಪೂಜ್ಯ ಗುರುಗಳು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ನಾವು ಏಳಕ್ಕೆ ಏಳು ಸೀಟನ ಗೆಲ್ಲೋದ್ರಲ್ಲಿ ಯಾವ ಭಯ ಇಲ್ಲ ನೀವು ಅತಿ ಹೆಚ್ಚಿನ ಶಕ್ತಿಯನ್ನು ನಮ್ಮೆಲ್ಲರಿಗೂ ತುಂಬಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ವಿಸ್ತಾರ ನ್ಯೂಸ್ ನಿಖರ ಜನಪರ